ಐಪಿಎಲ್ 2025ನಲ್ಲಿ ದೊಡ್ಡ ಬದಲಾವಣೆ. ಆರ್ಸಿಬಿ ತಂಡಕ್ಕೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಅಭಿಮಾನಿಗಳಿಗೆ ಸಿಕ್ಕಿದೆ ಸಿಹಿಯಾದ ಸುದ್ದಿ. ನಿಮಗೆ ಗೊತ್ತು, ಡ್ಯುಪ್ಲೆಸಿ ಯಾವುದೇ ರೀತಿಯ ಕ್ರಿಕೆಟು ಆಡ್ತಾ ಇಲ್ಲ ಆಚೆ ಕಡೆ. ಅದಕ್ಕೆ ಡ್ಯುಪ್ಲೆಸಿ ಅವರು ತೀರ್ಮಾನ ಮಾಡಿದ್ದಾರೆ, ಆರ್ಸಿಬಿ ಕ್ಯಾಪ್ಟನ್ ಆಗಿ ನಾನು ಕೆಳಗಡೆ ಇಳಿತೀನಿ, ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ ಮಾಡಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಐಪಿಎಲ್ 2025ನಲ್ಲಿ ಎಲ್ಲ ತಂಡಗಳು ಕೂಡ ಇಂಡಿಯನ್ ಕ್ಯಾಪ್ಟನ್ಸ್ನ ಇಟ್ಕೊಂಡಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಗೆಲ್ಲಲೇಬೇಕಾದ್ರೆ ಇಂಡಿಯನ್ ಕ್ಯಾಪ್ಟನ್ನ ಆರ್ಸಿಬಿ ತಂಡ ಇಟ್ಕೊಬೇಕು. ರೀಸೆಂಟ್ ಆಗಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ ಅವರು T20 ವಿಶ್ವಕಪ್ ಗೆದ್ದ ನಂತರ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಇನ್ನು ಮುಂದೆ ಅವರು T20 ಆಡೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ವಿರಾಟ್ ಕೊಹ್ಲಿ ಅವರು ಟೀಮ್ ಇಂಡಿಯಾ ತಂಡದ ಪ್ರಮುಖ ಆಟಗಾರ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ವಿರಾಟ್ ಕೊಹ್ಲಿ ಅವರು ಮತ್ತೆ ಆರ್ಸಿಬಿ ತಂಡಕ್ಕೆ ಕ್ಯಾಪ್ಟನ್ ಆಗಬೇಕು. ಹೆಂಗಿದ್ರು T20 ಕ್ರಿಕೆಟ್ ಆಡ್ತಾ ಇಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇಲ್ಲ. ಬೆಸ್ಟು IPL ಅಲ್ಲಿ ಆರ್ಸಿಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆದರೆ ನಮ್ಮ RCB ತಂಡ IPL 2025 ಗೆಲ್ಲಲಿದೆ, ಬರೆದಿಟ್ಕೊಳ್ಳಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಇಂಡಿಯನ್ ಪ್ಲೇಯರ್ ಕ್ಯಾಪ್ಟನ್ ಆಗಬೇಕು. ಫಾರಿನ್ ಪ್ಲೇಯರ್ ಬಂದರೆ ಕಮ್ಯುನಿಕೇಶನ್ ಕಡಿಮೆ ಆಗುತ್ತೆ. ಅದಕ್ಕೆ ವಿರಾಟ್ ಕೊಹ್ಲಿ RCB ತಂಡದ ಕ್ಯಾಪ್ಟನ್ ಆದರೆ ಸಖತ್ತಾಗಿರುತ್ತೆ, ನಮಗೂ ಕೂಡ ಯೂಸ್ ಆಗುತ್ತೆ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಗೆ ಲೈಕ್ ಮಾಡಿ.